नमस्कार न्यूज़ 18 ಗೆ ಸ್ವಾಗತ ನಾನು ಚೈತ್ರರಾಜ್ ರಾಜ್ಯದಲ್ಲಿ ಇಂದಿನಿಂದ ಮೂರನೇ ಲಾಕ್ ಡೌನ್ ಅನ್ವಯವಾಗಲಿದೆ ಕೇಂದ್ರ ಸರ್ಕಾರ ಹೇಳಿದಂತೆ ಇಂದಿನಿಂದ ಝೋನ್ಗಳ ಅನ್ವಯ ಲಾಕ್ ಡೌನ್ ಪಾಲನೆಯಾಗಬೇಕಿದೆ ಗ್ರೀನ್ ಝೋನ್ಗಳಲ್ಲಿ ಬಹುತೇಕ ಎಲ್ಲಾ ಚಟುವಟಿಕೆಗಳಿಗೂ ಅವಕಾಶ ನೀಡಲಾಗಿದೆ ರೆಡ್ ಹಾಗೂ ಆರೆಂಜ್ ಝೋನ್ಗಳಲ್ಲಿ ಕೆಲವು ಷರತ್ತುಗಳನ್ನು ವಿಧಿಸಿ ಲಾಕ್ ಡೌನ್ ಹೇರಲಾಗಿದೆ ಉಳಿದಂತೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವುದೇ ಚಟುವಟಿಕೆಗೂ ಅವಕಾಶ ಇರೋದಿಲ್ಲ ದೇಶಾದ್ಯಂತ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಡ್ಡಾಯ ಎಲ್ಲದಿದ್ರೆ ನೀವು ದಂಡ ತೆತ್ತೋದು ಗ್ಯಾರಂಟಿ ಕಂಟೈನ್ಮೆಂಟ್ ಹೊರತುಪಡಿಸಿ ಉಳಿದೆಲ್ಲ ಝೋನ್ಗಳಲ್ಲೂ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಬೆಳಗ್ಗೆ 9 ರಿಂದ ಸಂಜೆ 7 ಗಂಟೆಯವರೆಗೆ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ मद्य प्रियरिगे राज्य सरकार गुड न्यूज़ नीडिदे कंटोनमेंट जोन होरतुपडिसी उळिदेल्ला वलयदल्लू इंदिनिंद मद्य माराटक्के अवकाश कल्पिसलागिदे एमआरपी एमएसआईएल हागू वैन शाप्गळिगे मात्र मद्य माराटक्के अवकाश कल्पिसलागिदे मद्य माराटक्के केलवु षरत्तुगळन्नु विधिसलागिदे बेळग्गे 9 रिंद संजे 7 गंटेयवरेगे मात्र माराटक्के अवकाश नीडलागिदे बार हागू रेस्टोरेंट्गळल्ली मद्य सिगोदिल्ल इन्नु अंगडि एदुरु 5 मात्र इरबेकु जोतेगे 6 अडि अंतर कायदुकोळ्ळोदु कड्डायवागिदे मद्य कोळ्ळुवाग मास्क सानिटैजर कड्डायवागि बळके माडलेबेकु ಇಲ್ಲದಿದ್ದಲ್ಲಿ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರಲ್ಲಿ ಕಟ್ಟುನಿಟ್ಟಾಗಿ ನಿಯಮ ಪಾಲಿಸಿ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಸ್ ಮದ್ಯ ಮಾರಾಟಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಪರ್ಮಿಷನ್ ಅನ್ನು ಕೊಡಲಾಗಿದೆ ಮದ್ಯ ಕೊಳ್ಳುವಾಗ ಮಾಸ್ಕ್ ಕಡ್ಡಾಯವಾಗಿ ಹಾಕಲೇಬೇಕು ಸ್ಯಾನಿಟೈಜರ್ ನ ಬಳಸಲೇಬೇಕು 6 ಅಡಿ ಅಂತರವನ್ನ ಕಾಯ್ದುಕೊಳ್ಳಲೇಬೇಕು ಇಂದಿನಿಂದ ರಾಜ್ಯದಲ್ಲಿ ಲಾಕ್ ಡೌನ್ ಸ್ವಲ್ಪ ಸಡಿಲಿಕೆಯನ್ನು ಮಾಡಿದೆ ಇಂದಿನಿಂದ ಮದ್ಯದ ಅಂಗಡಿ ಓಪನ್ ಆಗಿದೆ ಇಷ್ಟು ದಿನ ಮದ್ಯದ ಅಂಗಡಿ ಓಪನ್ ಆಗಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಸಾಕಷ್ಟು ಜನ ಪತ್ರವನ್ನ ಬರೆದಿದ್ರು ಸಾಕಷ್ಟು ಜನ ಸರ್ಕಾರವನ್ನ ಕೇಳ್ಕೊಂಡಿದ್ರು ನಮಗೆ ಮದ್ಯ ಬೇಕೇ ಬೇಕು ಓಪನ್ ಮಾಡಿ ಅಂತ ಹೇಳಿ ಸೋ ಸಾಕಷ್ಟು ಜನ ಒಂದು ದೃಶ್ಯಗಳನ್ನು ಕೂಡ ಸೆಂಡ್ ಮಾಡಿದ್ರು ಸೋ ಹಾಗೆ ಅದಕ್ಕೆ ಇದೀಗ ಇಂದಿನಿಂದ ರಾಜ್ಯದಲ್ಲಿ ಲಾಕ್ ಡೌನ್ ಗೆ ರಿಲೀಫ್ ಕೊಡಲಾಗಿದೆ ಕರ್ ಶಾಪ್ 9 ಗಂಟೆಯಿಂದ 7 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ ಆದರೆ ನಮ್ಮ 144 ನಿಯಮಗಳಲ್ಲಿ ನಾವು ಅವರಿಗೆ 6 ಗಂಟೆಗೆ ಅವರು ಕ್ಲೋಸ್ ಮಾಡಬೇಕು ಅಂತ ನಾವು ಅವರಿಗೆ ಹೇಳ್ತಾ ಇದೀವಿ ಅವರಿಗೆ ಸಿಟಿ ಮ್ಯಾಜಿಸ್ಟ್ರೇಟ್ ಆಗಿ ಯಾಕೆಂದ್ರೆ ಸುಮ್ಮನೆ 7 ಗಂಟೆ ಆಯ್ತು ಜನ ಅಂಗಡಿ ಮುಂದೆ ಇದ್ದಾರೆ ಇತ್ಯಾದಿಗಳಿಗೆ ಕಾರಣ ಹೇಳಂಗಿಲ್ಲ ಅವರಿಗೂ ನಾನು ಕಂಡೀಷನ್ಸ್ ಹಾಕಿದ್ದೀನಿ ಅಂಗಡಿ ಮುಂದೆ ಬ್ಯಾರಿಕೇಡ್ ಹಾಕೊಂಡಿರಬೇಕು ನಂಬರ್ 1 ನಂಬರ್ 2 ಅಂಗಡಿಗೆ ಯಾರು ಗಿರಾಕಿಗಳು ಬರ್ತಾರಲ್ಲ ಅವರು ಮಾಸ್ಕ್ ಹಾಕೊಂಡಿರಬೇಕು ಮತ್ತೆ ಗ್ಲೌಸ್ ಹಾಕೊಂಡು ಬಂದಿರಬೇಕು ಅಂಗಡಿಗಳಿಗೆ ವ್ಯಾಪಾರಕ್ಕೆ ಬಂದವರು ಮೂರನೇದು ಈ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡುವಂತ ಟ್ರಯಾಂಗಲ್ ಸರ್ಕಲ್ ಅಥವಾ ಬಾಕ್ಸ್ ಮಾಡಿ ರೆಡಿಯಾಗಿ ಇಟ್ಟಿರಬೇಕು ತದನಂತರ ಈ ಸಿಸಿಟಿವಿ ಹಾಕೊಂಡು ಅದರ ಡಿವಿಆರ್ ಹಾಕೊಂಡಿರಬೇಕು ಅಲ್ಲಿಗೆ ತದನಂತರ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಐದು ಕಂಡೀಷನ್ಸ್ ಇದೆಲ್ಲ ಇದಾದಾದರೂ ಒಂದು ಕೂಡ ಇಲ್ಲ ಅಂದ್ರೆ ಅವರಿಗೆ ಅಂಗಡಿ ಓಪನ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುವುದಿಲ್ಲ ಅಂಡ್ ನಮ್ಮ ಪ್ರತಿ ಪೊಲೀಸ್ ಸ್ಟೇಷನ್ ಅವರು ಕೂಡ ಅವರ ಮೇಲೆ ನಿಗಾ ಇಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ ಅಲ್ಲಿಗೆ ಎಲ್ಲ ಒಂದು ಕಡೆ ಗಲಾಟೆ ಇತ್ಯಾದಿಗಳಾದರೆ ವಿ ವಿಲ್ ಟೇಕ್ ಎ ವ್ಯೂ ದಟ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಅಂಗಡಿಯನ್ನು ಬಂದ್ ಮಾಡಲಾಗುತ್ತೆ ಲಿಕ್ಕರ್ ಶಾಪ್ 9 ಗಂಟೆಯಿಂದ 7 ಗಂಟೆಗೆ ಅವರಿಗೆ ಟೈಮ್ ಕೊಟ್ಟಿದ್ದಾರೆ ಆದರೆ ಇಂದಿನಿಂದ ರಾಜ್ಯಾದ್ಯಂತ ಹೊಸ ಲಾಕ್ ಡೌನ್ ಜಾರಿಯಾಗಿರೋ ಕಾರಣ ಬೆಂಗಳೂರಲ್ಲಿ ಅನೇಕ ಸಡಿಲಿಕೆಗಳನ್ನು ಮಾಡಲಾಗಿದೆ ಬೆಂಗಳೂರಲ್ಲಿ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಉಳಿದೆಡೆ ಬೆಳಗ್ಗೆ 7 ರಿಂದ ಸಂಜೆ 6:30 ರವರೆಗೆ ಎಂದಿನಂತೆ ವಹಿವಾಟು ನಡೆಸಬಹುದು ಚಿನ್ನಾಭರಣ ಅಂಗಡಿ ತೆರೆಯಬಹುದು ಸ್ಟೀಲ್ ಪಾತ್ರೆ ಅಂಗಡಿ ಬಟ್ಟೆ ಮಳಿಗೆ ಸೇರಿ ಎಲ್ಲಾ ರೀತಿ ಅಂಗಡಿ ಓಪನ್ ಮಾಡಬಹುದು ಸಂಜೆ 7 ಗಂಟೆಗೆ ಎಲ್ಲಾ ಬಂದ್ ಮಾಡಬೇಕು ಅಂತ ಪೊಲೀಸ್ ಆಯುಕ್ತರು ಮಾಹಿತಿ ನೀಡಿದ್ದಾರೆ ಇನ್ನು ನಾಳೆಯಿಂದ ಪಾಸ್ ಚೆಕಿಂಗ್ ಇರಲ್ಲ ಸಂಚಾರ ನಿಯಮ ಪಾಲಿಸಬೇಕು ವಾಹನ ಚಾಲನೆ ವೇಗ ಗಂಟೆಗೆ 30 ಕಿಲೋಮೀಟರ್ ಮಿತಿ ಮೀರಬಾರದು 30 ಕಿಲೋಮೀಟರ್ ಗಿಂತ ಹೆಚ್ಚು ವೇಗವಿದ್ರೆ ಕೇಸ್ ಬೀಳುತ್ತೆ ಅಗತ್ಯವಿದ್ರಷ್ಟೇ ಫ್ಲೈಓವರ್ ಓಪನ್ ಮಾಡೋದಾಗಿ ತಿಳಿಸಿದ್ದಾರೆ ಏನು ಹೊರಗೆ ಬರಬೇಕಾದ್ರೆ ಐಡಿ ಕಾರ್ಡ್ ಕಡ್ಡಾಯ ಹೊಂದಿರಲೇಬೇಕು ಅಗತ್ಯವಿದ್ರಷ್ಟೇ ಮನೆಯಿಂದ ಹೊರಬನ್ನಿ ಅನಗತ್ಯವಾಗಿ ತಿರುಗಾಡಿದ್ರೆ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಏನು ಮಾಲ್ ಚಿತ್ರಮಂದಿರಗಳು ಎಲ್ಲಾ ಧಾರ್ಮಿಕ ಕೇಂದ್ರಗಳನ್ನು ತೆರೆಯುವಂತಿಲ್ಲ ಇದಕ್ಕೆ ಜನ ಸಹಕರಿಸಬೇಕು ಅಂತ ಪೊಲೀಸ್ ಆಯುಕ್ತರು ಮನವಿ ಮಾಡಿದ್ದಾರೆ ಏನು ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗೋ ಕಾರ್ಮಿಕರಿಗೆ ಇಂದು ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಜನ ಮೆಜೆಸ್ಟಿಕ್ ನಲ್ಲಿ ಬಸ್ ಗಳಿಗಾಗಿ ಕಾಯುತ್ತಿದ್ದಾರೆ
ಓಪನ್ ಆಗಿ ಇಡಬಹುದು ಬೆಂಗಳೂರು ಸಿಟಿ ಯಥಾಸ್ಥಿತಿಯಾಗಿ ಬಟ್ ಇದು ಸಾಯಂಕಾಲ 6 ವರೆಗೆ ಕಡ್ಡಾಯವಾಗಿ ಎಲ್ಲರೂ ಮುಚ್ಚತಕ್ಕದ್ದು ಸಾಯಂಕಾಲ 7 ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ 7 ಗಂಟೆವರೆಗೂ ಕರ್ಫ್ಯೂ ರೀತಿಯ ವಾತಾವರಣ ನಿರ್ಮಾಣ ಮಾಡಲಾಗುವುದು ಯಾರಿಗೂ ರಸ್ತೆ ಮೇಲೆ ಓಡಾಡಕ್ಕೆ ಅವಕಾಶ ಇರೋದಿಲ್ಲ ಕೇವಲ ಔಷಧಿ ಅಂಗಡಿ ಆಸ್ಪತ್ರೆ ಮತ್ತೆ ಕೆಲವು ಅಗತ್ಯ ಸೇವೆಗಳು ಇರುತ್ತಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರದ ಅಗ್ನಿಶಾಮಕ ದಳ ಆಸ್ಪತ್ರೆ ಇಂತದಕ್ಕೆ ಮಾತ್ರ ಬಿಟ್ರೆ ಯಾರಿಗೂ ಅವಕಾಶ ಇರೋದಿಲ್ಲ ಸಾಯಂಕಾಲ 6:30 ಗಂಟೆಗೆ ಇವರೆಲ್ಲ ಕ್ಲೋಸ್ ಮಾಡಿ ಹೋಗಬೇಕು ನಾವು ಯಾರಿಗೂ ಪಾಸ್ ಚೆಕ್ ಮಾಡೋದಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲ 6:30 ವರೆಗೂ ಅದರ ಅರ್ಥವಲ್ಲ ವಿನಾಕಾರಣ ಓಡಾಡೋದು ಅವಶ್ಯಕತೆ ಇಲ್ಲದೆ ಓಡಾಡೋದು ನಾವು ಅನುಮಾನ ಬಂದ್ರೆ ನಾವು ಚೆಕಿಂಗ್ ಮಾಡೇ ಮಾಡ್ತೀವಿ ನಾವು ಇದುವರೆಗೂ ನಾವು ಮಾಡ್ತಾ ಇರೋದು ಪ್ರತಿ ವಾಹನಕ್ಕೆ ಚೆಕಿಂಗ್ ಇದೆಲ್ಲ ಅದು ನಾವು ಮಾಡೋದಿಲ್ಲ ಈಗ ಸದ್ಯಕ್ಕೆ ಕೇವಲ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಮಾತ್ರ ಹಿಂದೆ ಯಾವ ರೀತಿ ಕಡಿವಾಣ ನಿರ್ಬಂಧನಗಳಿತ್ತಲ್ಲ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಲ್ಲಿಗೆ ತಮ್ಮ ತಮ್ಮ ಐಡಿ ಕಾರ್ಡ್ ಮಾತ್ರ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಐಡಿ ಕಾರ್ಡ್ ಇಲ್ಲದಿರೋರಿಗೆ ಓಡಾಟಕ್ಕೆ ಅವಕಾಶವಿಲ್ಲ ಮತ್ತೆ ನಾವು ಸ್ಟಾಪ್ ಮಾಡಿ ಕೇಳುವಾಗ ನಮ್ಮ ಜೊತೆ ಕೋಆಪರೇಟ್ ಮಾಡಬೇಕು ಮತ್ತೆ ಹೇಳಬೇಕು ನೀವು ಯಾವ ಅಗತ್ಯ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ನೀವು ಅಂಗಡಿ ಮಾಲೀಕರಾದರೂ ಇರಬಹುದು ನೀವು ಅಥವಾ ನೀವು ಅಂಗಡಿ ಗಿರಾಕಿಯಾದರೂ ಇರಬಹುದು ನೀವು ಯಾರು ಘಟನೆ ಆದ್ಮೇಲೆ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಕಂಟ್ರೋಲಿಗೆ ತೆಗೆದು ಅಂತ ಪ್ರದೇಶಗಳಲ್ಲಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ ಹೆಚ್ಚೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ ಎಸೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಅವರು ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಂದ್ರೆ ಒಂದೊಂದು ಜಿಲ್ಲೆಗಳಲ್ಲೂ ಇವತ್ತು ಮದ್ಯದ ಅಂಗಡಿ ಓಪನ್ ಆಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರುವಂತಹ ಪುಟ್ಟಪ್ಪ ಅವರು ಒಂದು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಸೊ ಪುಟ್ಟಪ್ಪ ಇವತ್ತು ಮದ್ಯದ ಅಂಗಡಿಗೆ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಬೆಳಿಗ್ಗೆ 9 ರಿಂದ ಸಂಜೆ 7 ಗಂಟೆವರೆಗೂ ಕೂಡ ಪರ್ಮಿಷನ್ ಕೊಡಲಾಗಿದೆ ಸೊ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಯಾವೆಲ್ಲ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ ಖಂಡಿತ ಚೈತ್ರ ರಾಜ್ಯದಲ್ಲಿ ಇಂದಿನಿಂದ ಲಾಕ್ಡೌನ್ ಸಡಿಲಿಕೆಯಾಗಿದ್ದು ಮೂರನೇ ಹಂತದ ಲಾಕ್ಡೌನ್ನಲ್ಲಿ ಸಾಕಷ್ಟು ವಿನಾಯಿತಿಗಳನ್ನು ನೀಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮದ್ಯದ ಅಂಗಡಿಯನ್ನು ತೆರೆಯೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿರೋದು ಮದ್ಯಪ್ರಿಯರಲ್ಲಿ ಒಂದಿಷ್ಟು ಖುಷಿಯನ್ನು ತಂದಿದೆ ಅಂತ ಹೇಳ್ಬೋದು ಆ ನಿಟ್ಟಲ್ಲಿ ಮೈಸೂರಿನ ಬಹುತೇಕ ಮದ್ಯದ ಅಂಗಡಿಗಳು ಈಗ ತೆಗೆಯೋದಕ್ಕೆ ಸಿದ್ಧವಾಗಿದೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ CL2 ಹಾಗೂ CL11 ಅಂದರೆ ಬಾರ್ ಅಥವಾ ವೈನ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಸಿಗೋದಿಲ್ಲ ಅವುಗಳ ಜೊತೆಯಲ್ಲಿ ಸಾಕಷ್ಟು ಲಾಕ್ಡೌನ್ ಸಡಿಲಿಕೆ ಆಗಿರೋದ್ರಿಂದ ಬೇರೆ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳು ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೂ ಸಹ ಅವಕಾಶವನ್ನು ಕಲ್ಪಿಸಲಾಗಿದೆ ಇದೇ ರೀತಿಯಾದಂಥ ವಾತಾವರಣ ರಾಜ್ಯಾದ್ಯಂತ ಬಹುತೇಕ ವಲಯಗಳಿದೆ 3 ಝೋನ್ಗಳಾಗಿ ಏನು ರಾಜ್ಯ ಸರ್ಕಾರ ವಿಂಗಡಣೆಯನ್ನು ಮಾಡಿದೆ ಗ್ರೀನ್ ಝೋನ್ ಆರೆಂಜ್ ಝೋನ್ ಹಾಗೂ ರೆಡ್ ಝೋನ್ಗಳಲ್ಲೂ ಸಹ ಈ ರೀತಿಯಾದಂಥ ವಿನಾಯಿತಿಗಳು ಇರೋದ್ರಿಂದ ಮೈಸೂರಿನಲ್ಲಿ ಮದ್ಯದ ಅಂಗಡಿಗಳನ್ನು ತೆರೆಯೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಸಹ ನಿರಂತರವಾಗಿ ಮದ್ಯ ಸಿಗಲಿದೆ ಆದರೆ ಮೈಸೂರು ರೆಡ್ ಝೋನ್ ವ್ಯಾಪ್ತಿಯಲ್ಲಿರೋದ್ರಿಂದ ಇಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಬೆಳಗ್ಗೆ 6 ರಿಂದ 12:30 ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ಅದಾದ ನಂತರ ಅಗತ್ಯ ಸೇವೆಗಳಿಗೆ ಮಾತ್ರ ಓಡಾಟವನ್ನು ಮಾಡಬೇಕು ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ ಮತ್ತು ಯಾವ್ದಾವ್ದು ಇರುತ್ತೆ ಯಾವ್ದಾವ್ದು ಇರಲ್ಲ ಅನ್ನೋದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ದು ನಗರದ 91 ರಸ್ತೆಗಳಲ್ಲಿ ಮಾತ್ರ ವಾಣಿಜ್ಯ ಚಟುವಟಿಕೆ ಇರಲಿದೆ ಅಂಥದ್ದೇ ಒಂದು ರಸ್ತೆಯಲ್ಲಿ ನಾವು ಇದ್ದೇವೆ ಚೈತ್ರ ನಾವೀಗ ನಿಂತಿರುವಂಥದ್ದು ಮೈಸೂರಿನ ಶಿವರಾಮಪೇಟೆ ರಸ್ತೆಯಲ್ಲಿ ಇದು ನಗರದ ಹೃದಯ ಭಾಗದಲ್ಲಿರುವಂಥ ಒಂದು ರಸ್ತೆ ಇಲ್ಲಿ ಸಾಕಷ್ಟು ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೂ ಸಹ ವ್ಯಾಪಾರ ವಹಿವಾಟು ಶುರುವಾಗಿದೆ ಬೆಳಿಗ್ಗೆ ಜನ ಸಾಕಷ್ಟು ಜನ ತಮಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಕೊಡೋದಕ್ಕೆ ಈಗ ಶಿವರಾಮಪೇಟೆಯ ರಸ್ತೆಗೆ ಹಳೆ ಸಂತೆಪೇಟೆ ರಸ್ತೆಗೆ ಬಂದು ನಿಂತಿದ್ದಾರೆ ಇಲ್ಲೂ ಸಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಸೂಚನೆಗಳನ್ನು ನೀಡಲಾಗಿದೆ ಆ ನಿಟ್ಟಿನಲ್ಲಿ ಮೈಸೂರು ಇವತ್ತಿನಿಂದ ಮತ್ತೆ ಆರಂಭವಾಗುತ್ತೆ ಅಂದರೆ ಪುನರಾರಂಭವಾಗ್ತಿದೆ ಅಂತಲೇ ಹೇಳ್ಬೋದು ಮೈಸೂರು ಅತ್ಯಂತ ಹೆಚ್ಚು ಕೇಸ್ಗಳನ್ನು ಹೊಂದಿದ್ದಂಥ ಜಾಗವಾಗಿತ್ತು ಇವತ್ತಿಗೂ ಸಹ ರೆಡ್ ಝೋನ್ ವ್ಯಾಪ್ತಿಯಲ್ಲಿದೆ ಈ ಎಲ್ಲದರ ಪರಿಣಾಮವಾಗಿ ಒಂದು ರೀತಿಯಾದಂಥ ಸಡಿಲಿಕೆ ಸಿಕ್ಕಿರೋದು ಸಾರ್ವಜನಿಕರಲ್ಲಿ ಒಂದು ರೀತಿ ನೆಮ್ಮದಿ ತಂದಿದೆ ಅಂತ ಹೇಳ್ಬೋದು ಚೈತ್ರ ಓಕೆ ಧನ್ಯವಾದಗಳು ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಇವಿಷ್ಟು ಕೂಡ ಮೈಸೂರಿನ ಅಪ್ಡೇಟ್ಸ್ ಆದ್ರೆ ಸೊ ಮಂಗಳೂರಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸೊ ಮಂಗಳೂರಲ್ಲಿ ಮದ್ಯದ ಅಂಗಡಿ ತೆರೆಯೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ತಿಳಿಸೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಈಗ ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಕಂಟೋನ್ಮೆಂಟ್ ಝೋನ್ಗಳಲ್ಲಿ ಸೊ ಮದ್ಯ ಮಾರಾಟ ಮಾಡೋ ಹಾಗಿಲ್ಲ ಬಟ್ ಬೇರೆ ಝೋನ್ಗಳಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಬಟ್ ಅಲ್ಲಿನ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದೆ
ಚೈತ್ರ ಇವತ್ತು ಷರತ್ತುಬದ್ಧ ಅನುಮತಿಯೊಂದಿಗೆ ಮದ್ಯದ ಅಂಗಡಿ ಮಾಲಕರಿಗೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿರುವಂತದ್ದು. ಮಂಗಳೂರಿನ ಬಹುತೇಕ ಮದ್ಯದ ಅಂಗಡಿಗಳು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ತನ್ನ ಕಾರ್ಯವನ್ನು ಆರಂಭಿಸಲಿದೆ. ಹಾಗಾಗಿ ಜಿಲ್ಲಾಡಳಿತ ನೀಡಿರುವಂತಹ ಸೂಚನೆ ಪ್ರಕಾರವಾಗಿ ಹಲವಾರು ನಿಯಮಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅಂಗಡಿಯ ಮುಂಭಾಗ 5 ಬಾಕ್ಸ್ಗಳನ್ನು ಹಾಕಬೇಕು, ಕೇವಲ 5 ಮಂದಿ ಹೊರಗೆ ಮತ್ತು 5 ಮಂದಿ ಒಳಗೆ, ಗ್ರಾಹಕರು ಇಂತಿಷ್ಟೇ ಸಮಯದಲ್ಲಿ ಇರಬೇಕು, ಮತ್ತೆ ಅವರಿಗೆ ಮದ್ಯವನ್ನು ಕೊಡುವ ಪ್ರಮಾಣದಲ್ಲಿ ಕೂಡ ಜಿಲ್ಲಾಡಳಿತ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಮದ್ಯವನ್ನು ಕೊಡೋಕಿಲ್ಲ. ಒಂದು ವೇಳೆ ಇಂತಹ ರೂಲ್ಸ್ಗಳನ್ನು ಯಾರಾದರೂ ಬ್ರೇಕ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಎಂಬ ಮಾತುಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ಯಾರಿಕೇಡ್ಗಳನ್ನು ಮದ್ಯದಂಗಡಿ ಮೂಲಕ ಮುಂದೆ ಅಳವಡಿಸಬೇಕು ಮತ್ತು ಇದಕ್ಕೆ ಭದ್ರತೆಯ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಬೇಕು. ಯಾವುದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಹಾಳಾಗಬಾರದು ಎಂಬ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಮದ್ಯದಂಗಡಿಗಳಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಮದ್ಯಗಳು ಲಭ್ಯವಾಗುತ್ತೆ. ಹಾಗಾಗಿ ಮದ್ಯಪ್ರಿಯರಿಗೆ ಇವತ್ತು ತುಂಬಾ ಒಳ್ಳೆಯ ದಿನ ಅಥವಾ ಅವರು ಕಾಯುತ್ತಿದ್ದಂತಹ ದಿನ ಇವತ್ತು ಅಂತ ಹೇಳ್ಬೋದು. ಹಾಗಾಗಿ ಬಹುತೇಕ ಎಲ್ಲ ಮದ್ಯದಂಗಡಿಗಳಲ್ಲಿ ಎಲ್ಲಾ ಪ್ರಿಪರೇಷನ್ಗಳು ಅಂತ್ಯಗೊಂಡಿರುವಂತದ್ದು. ಕೆಲಸಗಾರರು ಕೂಡ ಬಂದಿದ್ದಾರೆ. ಮದ್ಯದಂಗಡಿ 3 ಮಂದಿ ಸಿಬ್ಬಂದಿಗಳು ಮತ್ತೆ ಕೇವಲ 5 ಮಂದಿಗೂ ಮಾತ್ರ ಬರೋಕೆ ಅವಕಾಶ ಇತ್ತು. ಹಾಗಾಗಿ ಈ ಎಲ್ಲಾ ರೂಲ್ಸ್ಗಳನ್ನ ನೆನಪಲ್ಲಿ ಕೊಟ್ಟು ಈಗ ಎಲ್ಲ ಮದ್ಯದಂಗಡಿಗಳು ಸಂಪೂರ್ಣವಾಗಿ ಪ್ರಿಪೇರ್ ಆಗಿರುವಂತದ್ದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಲಾಗಿದೆ. ಸದ್ಯ ಜಿಲ್ಲೆ ಆರೆಂಜ್ ಝೋನ್ ಅಲ್ಲಿದೆ, 8 ಕಂಟೈನ್ಮೆಂಟ್ ಝೋನ್ಗಳಿವೆ. ಆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವುದೇ ರೀತಿಯಾಗಿ ಮದ್ಯ ಲಭ್ಯ ಆಗೋದಿಲ್ಲ. ಇದನ್ನು ಹೊರತುಪಡಿಸಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇವತ್ತು ಮದ್ಯ ಲಭ್ಯವಾಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಎಲ್ಲಾ ತಹಶೀಲ್ದಾರ್ಗಳಿಗೆ ಇದನ್ನ ನೋಡ್ಕೊಳ್ಬೇಕು ಎಂಬ ಸೂಚನೆ ಕೊಟ್ಟಿರುವಂತದ್ದು. ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಮದ್ಯ ವಿತರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಯ ಆಗಬಾರದು ಮತ್ತು ಜನ ನೂಕು ನುಗ್ಗಲನ್ನ ಉಂಟು ಮಾಡಬಾರದು ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಚೈತ್ರ, ಮದ್ಯದಂಗಡಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ, ಬಟ್ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪಾಸಿಟಿವ್ ಕೇಸಸ್ಗಳು ಪತ್ತೆ ಆಗಿದೆ, ಸೊ ಏನಾದರೂ ಇಳಿಮುಖ ಆಗ್ತಾ ಇದೆಯಾ, ಹೇಗೆ? ಕಿಶನ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮಗೆ? ಕಿಶನ್, ಚೈತ್ರ, ಎಸ್, ಇಷ್ಟೊತ್ತು ಕೂಡ ಮದ್ಯದಂಗಡಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ, ಬಟ್ ಇವಾಗ ಮಂಗಳೂರು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಎಷ್ಟು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ, ಸೊ ಇಳಿಮುಖ ಆಗ್ತಾ ಇದೆಯಾ, ಏರಿಕೆ ಆಗ್ತಾ ಇದೆಯಾ, ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ ಅದರ ಬಗ್ಗೆ? ಚೈತ್ರ, ಒಟ್ಟು 23 ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡು ಬಂದಿರುವಂತದ್ದು. ಅದರಲ್ಲಿ ಬಹುತೇಕರು ಈಗಾಗಲೇ ಗುಣಮುಖರಾಗಿ ಹೋಗಿದ್ದಾರೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ 2 ಝೋನ್ಗಳನ್ನು ಈಗಾಗಲೇ ತೆಗೆದಿರುವಂತದ್ದು, ಉಪ್ಪಿನಂಗಡಿ ಮತ್ತು ತೊಕ್ಕೊಟ್ಟು ಕಂಟೈನ್ಮೆಂಟ್ ಝೋನ್ಗಳನ್ನು ತೆಗೆದಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣಗಳು ಕಳೆದ 2 ದಿನಗಳಿಂದ ಪತ್ತೆ ಆಗಿಲ್ಲ. ಆದರೆ ಪತ್ತೆ ಆಗೋದೇ ಇಲ್ಲ ಅಂತ ಹೇಳೋಕೆ ಬಹುತೇಕ ಸಾಧ್ಯತೆ ಕಡಿಮೆ. ಯಾಕಂದರೆ ಮಂಗಳೂರಿನ ಈಗಾಗಲೇ ಫಸ್ಟ್ ನ್ಯೂರ್ ಆಸ್ಪತ್ರೆಯಿಂದ ಸಾಕಷ್ಟು ಮಂದಿ, ಸುಮಾರು 6 ಮಂದಿ ಪಾಸಿಟಿವ್ ರೋಗಿಗಳು ಹೊರಬಂದಿದ್ದಾರೆ. ಹಾಗಾಗಿ ಇವರ ಸಂಪರ್ಕದಲ್ಲಿರುವಂತಹವರು ಮತ್ತೆ ಅವರ ದ್ವಿತೀಯ ಸಂಪರ್ಕದಲ್ಲಿರುವವರು ಕೂಡ ಪಾಸಿಟಿವ್ ಲಕ್ಷಣಗಳು ಕಂಡು ಬರುವಂತಹ ಸಾಧ್ಯತೆಗಳು ಕೂಡ ಬಹುತೇಕ ದಟ್ಟವಾಗಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಹೇಳಿರೋದಿಷ್ಟೇ, ಒಂದ್ ವೇಳೆ ನಾವು ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಜನರು ಅದನ್ನ ಮೈ ಮರೆತಬಾರದು. ಯಾಕೆಂದ್ರೆ ಜಿಲ್ಲೆ ಈಗಾಗಲೇ ಕೊರೋನಾ ಪಾಸಿಟಿವ್ ನ ಬಹಳಷ್ಟು ಆತಂಕ ಕೂಡ ಇದೆ. ಹಾಗಾಗಿ ಜನ ಸುರಕ್ಷಿತರಾಗಿರಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೊತ್ತು ಕೂಡ ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದ್ವಿ, ಬಟ್ ಇವಾಗ ಕಲಬುರಗಿ ಅಂದ್ರೆ ಗುಲ್ಬರ್ಗಾ ಪರಿಸ್ಥಿತಿ ಯಾವ ರೀತಿ ಇದೆ, ಎಷ್ಟು ಸಡಿಲಿಕೆಯನ್ನ ಕೊಟ್ಟಿದ್ದಾರೆ, ಸೊ ಅದನ್ನ ತಿಳಿಸ್ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ಶಿವರಾಮ್, ಇವಾಗ ಮದ್ಯಪ್ರಿಯರಿಗೆ ಖುಷಿ ವಿಚಾರ, ಬಹುದಿನಗಳ ಆಸೆ ಇವತ್ತು ಈಡೇರ್ತಾ ಇದೆ, ಸೊ ಅಲ್ಲಿನ ಜಿಲ್ಲಾಡಳಿತ ಅಥವಾ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಂಡಿದೆ, ಸೊ ಎಷ್ಟು ಗಂಟೆ ಅವಕಾಶವನ್ನ ಕೊಡಲಾಗಿದೆ ಅಲ್ಲಿ? ಚೈತ್ರ, ಸದ್ಯದ ಮಟ್ಟಿಗೆ ಬೆಳಿಗ್ಗೆ 9 ರಿಂದ ಸಂಜೆ 7 ಗಂಟೆವರೆಗೆ ಅಂತ ಮಾಹಿತಿ ಇದೆ. ಆದರೆ ಇಲ್ಲಿವರೆಗೂ ಸಹ ಇನ್ನು ಏನು ಮದ್ಯದ ಅಂಗಡಿಗಳು ತೆಗಿಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿಲ್ಲ. ಯಾಕಂದ್ರೆ ನಿನ್ನೆಯಷ್ಟೇ 6 ಪ್ರಕರಣಗಳು ಬಂದಿರೋ ಹಿನ್ನೆಲೆಯಲ್ಲಿ ತೆಗಿಬೇಕು ಬೇಡ ಅನ್ನೋದ್ರ ಬಗ್ಗೆ ಇವತ್ತು 11 ಗಂಟೆಗೆ ಮೀಟಿಂಗ್ ಮಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ನಂತರದಲ್ಲಿ ಅವರು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಈಗಾಗಲೇ ಏನಂದ್ರೆ ವಾಣಿಜ್ಯ ಚಟುವಟಿಕೆಗಳು ಕಲಬುರಗಿಯಲ್ಲಿ ಆರಂಭಗೊಳ್ತಾ ಇದಾವೆ, ಅದಕ್ಕೆಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ನಾವೀಗ ಕಲಬುರಗಿಯ ಗಂಜ್ ಪ್ರದೇಶದಲ್ಲಿದೆ, ನೋಡ್ತಾ ಇರ್ಬೋದು ಸಾಕಷ್ಟು ಜನ ಉತ್ಸಾಹದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳು ಆರಂಭಗೊಳ್ತಾವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಲ್ಲೇ ಸಹ ಕೆಲವೊಂದು ವೈನ್ ಶಾಪ್ಗಳು ಸಹ ಇದಾವೆ. ಅಲ್ಲೂ ಸಹ ವೈನ್ ಶಾಪ್ಗಳ ಬಳಿ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲಿಕ್ಕೆ ಮತ್ತು ಜನರ ನಿಯಂತ್ರಣ ಮಾಡಲಿಕ್ಕೆ ಬ್ಯಾರಿಕೇಡ್ ಸಹ ಹಾಕಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ.
ಮತ್ತು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ವೈನ್ ಶಾಪ್ಗಳ ಮುಂದೆ. ಅಂದ್ರೆ ಏನೇ ಬಂದರೂ ಸಹ ಒಂದು ಏನು ಸರ್ಕಾರದ ಮಾನದಂಡಗಳ ಪ್ರಕಾರ ಏನೆಲ್ಲ ಪ್ರಿಪರೇಷನ್ ತಗೋಬೇಕು ಅದನ್ನೆಲ್ಲನೂ ತಗೊಳ್ಳಲಾಗಿದೆ. ಆದರೆ ಏನಂದ್ರೆ 11 ಗಂಟೆ ನಂತರ 11 ಗಂಟೆ ಒಂದು ಸಭೆ ಮಾಡಿಬಿಟ್ಟು ಆ ಸಭೆಯಲ್ಲಿ ನಿರ್ಧಾರ ತಗೊಳ್ತಾರೆ, ಅಂದ್ರೆ ವೈನ್ ಶಾಪ್ಗಳು ಓಪನ್ ಮಾಡಬೇಕಾ ಬೇಡ ಅಂತ. ಉಳಿದಂತೆ ಏನಂದ್ರೆ ಬೇರೆ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವ ರೀತಿ ತೊಂದರೆ ಇಲ್ಲ ಅಂದ್ರೆ ಇವತ್ತು ವಾಣಿಜ್ಯ ಚಟುವಟಿಕೆಗಳು ಆರಂಭಗೊಳ್ಳಬಹುದು. ಕೈಗಾರಿಕೆಗಳು ಸಹ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯಾಕಂದ್ರೆ ಕಲಬುರಗಿ ಆರೆಂಜ್ ಜೋನ್ ನಲ್ಲಿ ಬಂದಿರೋದ್ರಿಂದಾಗಿ ಈಗಾಗಲೇ ಅದಕ್ಕೆ ಅನುಮತಿ ಕೊಡಲಾಗಿದೆ ವಾಣಿಜ್ಯ ಚಟುವಟಿಕೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ. ಇದು ಉಳಿದಂತೆ ಏನಂದ್ರೆ ವೈನ್ ಶಾಪ್ಗಳು ಸಂಬಂಧಪಟ್ಟಂಗೆ ಮಾತ್ರ ಇವತ್ತು 11 ಗಂಟೆಗೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆಗಳಿದೆ ಒಟ್ಟಾರೆ. ಆದ್ರೆ ಸಭೆಯಲ್ಲಿ ನಿರ್ಧಾರ ಏನ್ ತಗೊಳ್ತಾರೋ ಏನೋ ಅಂತ ಬಿಟ್ರೆ ಈಗಾಗಲೇ ಏನಂದ್ರೆ ವೈನ್ ಶಾಪ್ಗಳ ಮುಂದೆ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಮದ್ಯ ಪ್ರಿಯರು ಸಹ ಉತ್ಸುಕರಾಗಿದ್ದಾರೆ ಮದ್ಯ ಖರೀದಿ ಮಾಡಲಿಕ್ಕೆ. ಚೈತ್ರ ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮ ಮಾಹಿತಿಗಾಗಿ. ಬೆಂಗಳೂರಲ್ಲಿ 21 ಕಂಟೋನ್ಮೆಂಟ್ ಝೋನ್ಗಳನ್ನ ಗುರುತಿಸಲಾಗಿದೆ. ನಿನ್ನೆಯಿಂದ ಶಾಕಾಂಬರಿ ನಗರ ವಾರ್ಡ್ ಗ್ರೀನ್ ಝೋನ್ಗೆ ಸೇರ್ಪಡೆಯಾಗಿದೆ. ಇನ್ನುಳಿದ 21 ವಾರ್ಡ್ಗಳು ಕಂಟೋನ್ಮೆಂಟ್ ಝೋನ್ ಆಗಿ ಮುಂದುವರಿಯಲಿದೆ. ಬಿಳೇಕಹಳ್ಳಿ ವಾರ್ಡ್, ಹೊಂಗಸಂದ್ರ, ಹಗದೂರು, ರಾಧಾಕೃಷ್ಣ ಟೆಂಪಲ್, ಮಾರುತಿ ಸೇವಾನಗರ, ರಾಮಸ್ವಾಮಿ ಪಾಳ್ಯ, ಪುಲಕೇಶಿ ನಗರ, ವಸಂತನಗರ, ಸುಧಾಮನಗರ, ಹೊಸಹಳ್ಳಿ, ಹಂಪಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ 21 ಕಂಟೋನ್ಮೆಂಟ್ ಝೋನ್ಗಳನ್ನು ಗುರುತಿಸಲಾಗಿದೆ. ನಿನ್ನೆಯಿಂದ ಶಾಕಾಂಬರಿ ನಗರ ವಾರ್ಡ್ ಗ್ರೀನ್ ಝೋನ್ಗೆ ಸೇರ್ಪಡೆಯಾಗಿದೆ. ಇನ್ನುಳಿದ 21 ವಾರ್ಡ್ಗಳು ಕಂಟೋನ್ಮೆಂಟ್ ಝೋನ್ ಆಗಿ ಮುಂದುವರಿಯಲಿವೆ. ಬಿಳೇಕಹಳ್ಳಿ ವಾರ್ಡ್, ಹೊಂಗಸಂದ್ರ, ಹಗದೂರು, ರಾಧಾಕೃಷ್ಣ ಟೆಂಪಲ್, ಮಾರುತಿ ಸೇವಾನಗರ, ರಾಮಸ್ವಾಮಿ ಪಾಳ್ಯ, ಪುಲಕೇಶಿ ನಗರ, ವಸಂತನಗರ, ಸುಧಾಮನಗರ, ಹೊಸಹಳ್ಳಿ, ಹಂಪಿನಗರ, ಬಾಪೂಜಿ ನಗರ ಕಂಟೋನ್ಮೆಂಟ್ ಝೋನ್, ದೀಪಾಂಜಲಿ ನಗರ, ಕರಿಸಂದ್ರ, ಭೈರಸಂದ್ರ, ಪಾದರಾಯನಪುರ, ಜಗಜ್ಜೀವರಾಮ್ ನಗರ, ಚಲವಾದಿಪಾಳ್ಯ, ಕೆಆರ್ ಮಾರ್ಕೆಟ್, ಯಶವಂತಪುರ, ಆರ್ಆರ್ ನಗರ ಕಂಟೋನ್ಮೆಂಟ್ ಝೋನ್ಗಳಾಗಿವೆ. ಮುಂದೆ ಇಲ್ಲಿನ ಸೋಂಕಿತರ ಸಂಖ್ಯೆ ಸೇರಿದಂತೆ ವಿವಿಧ ಅಂಶಗಳ ಆಧಾರದ ಮೇಲೆ ಝೋನ್ಗಳಲ್ಲಿ ಬದಲಾವಣೆಯನ್ನ ಮಾಡಲಾಗುತ್ತೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳು ಸದ್ಯ ಆರೆಂಜ್ ಝೋನ್ ನಲ್ಲಿವೆ ಅಂತ ನೋಡೋದಾದ್ರೆ, ಸೊ ನೀವು ಗಮನಿಸಬಹುದು ಆರೆಂಜ್ ಝೋನ್ ನಲ್ಲಿ ಯಾವೆಲ್ಲ ಜಿಲ್ಲೆಗಳು ಬರುತ್ತೆ ಅನ್ನುವಂತಹ ಅಂಶಗಳನ್ನ ನೀವು ಗಮನಿಸಬಹುದು. ಬೆಳಗಾವಿ, ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಮಂಡ್ಯ, ಬಳ್ಳಾರಿ, ಧಾರವಾಡ, ದಕ್ಷಿಣ ಕನ್ನಡ, ಬೀದರ್, ಚಿಕ್ಕಬಳ್ಳಾಪುರ, ಗದಗ, ಉತ್ತರ ಕನ್ನಡ, ತುಮಕೂರು, ಇಷ್ಟು ಜಿಲ್ಲೆಗಳು ಕೂಡ ಆರೆಂಜ್ ಝೋನ್ ನಲ್ಲಿ ಬರುವಂತಹ ಜಿಲ್ಲೆಗಳಾಗಿವೆ. ಇನ್ನು ಆರೆಂಜ್ ವಲಯದಲ್ಲೂ ಕೆಲ ಕೆಲಸಗಳನ್ನ ಆರಂಭಿಸಬಹುದು. ಇಲ್ಲೂ ಕೂಡ ಕೆಲವು ಕಂಡೀಷನ್ಸ್ ಇದೆ, ಕಂಡೀಷನ್ ಅಪ್ಲೈ ಮಾಡಲಾಗಿದೆ. ಅವೇನು ಅನ್ನುವಂಥದ್ದನ್ನ ನೋಡೋದಾದ್ರೆ ಒಂದೊಂದೇ ಪಾಯಿಂಟ್ಸ್ ನ ನೀವು ಗಮನಿಸಬಹುದು. ರೆಡ್ ಝೋನ್ ಅಲ್ಲಿ ಸ್ವಲ್ಪ ಸಡಿಲಿಕೆಯನ್ನ ಮಾಡಲಾಗಿದೆ. ಸೊ ಈಗ ಹೇಗೆ ಅಂತಂದ್ರೆ ಅನುಮತಿ ಇರುವ ಚಟುವಟಿಕೆಗಳಿಗೆ ಇಲ್ಲಿ ಸ್ವಲ್ಪ ಅವಕಾಶವನ್ನ ಕಲ್ಪಿಸಲಾಗಿದೆ. ಕಾರ್ಗಳಲ್ಲಿ 1+3 ಅಂದ್ರೆ 4 ಜನ ಓಡಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಬೈಕ್ಗಳಲ್ಲಿ ಒಬ್ಬರಿಗಷ್ಟೇ ಅವಕಾಶವನ್ನ ಕಲ್ಪಿಸಲಾಗಿರೋದು. ಸೊ ಟೂ ವೀಲರ್ ಅಲ್ಲಿ ಇಬ್ಬಿಬ್ರು ಹೋಗೋ ಆಗಿಲ್ಲ, ಸೊ ಒಬ್ಬರೇ ಹೋಗ್ಬೇಕು. ಓಪಿಡಿ ಹಾಗೆ ಕ್ಲಿನಿಕ್ಗಳು ಕೂಡ ಕಾರ್ಯನಿರ್ವಹಣೆ ಮಾಡಬಹುದು. ಓಪಿಡಿ ಹಾಗೂ ಕ್ಲಿನಿಕ್ಗಳಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲೇಬೇಕು. ಬಸ್ ಸಂಚಾರ ಇಲ್ಲಿ ಇರೋದಿಲ್ಲ. ರೆಡ್ ಆರೆಂಜ್ ಝೋನ್ ಹೊರತುಪಡಿಸಿದ ಜಿಲ್ಲೆಗಳು ಗ್ರೀನ್ ಝೋನ್ ನಲ್ಲಿವೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳು ಈಗ ಗ್ರೀನ್ ಝೋನ್ ನಲ್ಲಿವೆ ಅಂತ ನೋಡೋದಾದ್ರೆ, ದಾವಣಗೆರೆ, ಉಡುಪಿ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ, ರಾಯಚೂರು, ಶಿವಮೊಗ್ಗ, ರಾಮನಗರ, ಯಾದಗಿರಿ, ಇಷ್ಟು ಜಿಲ್ಲೆಗಳು ಈಗ ಗ್ರೀನ್ ಝೋನ್ ನಲ್ಲಿ ಬರುವಂತಹ ಜಿಲ್ಲೆಗಳಾಗಿವೆ. ನಿನ್ನೆಯಷ್ಟೇ ದಾವಣಗೆರೆಯಲ್ಲಿ 21 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಈ ಮೂಲಕ ದಾವಣಗೆರೆಯಲ್ಲಿ ಪತ್ತೆಯಾಗಿದ್ದ 21 ಕೊರೋನಾ ಸೋಂಕಿತರ ಪೈಕಿ 2 ಗುಣಮುಖರಾಗಿದ್ದು ಒಬ್ಬರು ಮೃತಪಟ್ಟಿದ್ದಾರೆ. ಸದ್ಯ 28 ಕೊರೋನಾ ಸೋಂಕಿತರು ಚಿಕಿತ್ಸೆಯಲ್ಲಿದ್ದಾರೆ. ಈ ಅಂಶಗಳನ್ನ ಪರಿಗಣಿಸಿದ್ರೆ ದಾವಣಗೆರೆ ಹಸಿರು ವಲಯದಿಂದ ಹೊರ ಹೋಗುವ ಸಾಧ್ಯತೆ ಇದೆ. ಇದನ್ನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇನ್ನಷ್ಟೇ ನಿರ್ಧರಿಸಬೇಕಿದೆ. ರಾಜ್ಯದಲ್ಲಿ ಗ್ರೀನ್ ಝೋನ್ ಜಿಲ್ಲೆಗಳು ಉಡುಪಿ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಹಾವೇರಿ, ಕೊಡಗು, ಕೊಪ್ಪಳ, ರಾಯಚೂರು, ಶಿವಮೊಗ್ಗ, ರಾಮನಗರ, ಯಾದಗಿರಿ, ದಾವಣಗೆರೆ. ದಾವಣಗೆರೆಯಲ್ಲಿ ನಿನ್ನೆ ಒಂದೇ ದಿನ 21 ಕೇಸ್ ಇರೋದ್ರಿಂದ ಗ್ರೀನ್ ಝೋನ್ ನಿಂದ ದಾವಣಗೆರೆ ಔಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹೊಸ
ಹಸಿರು ವಲಯದಲ್ಲಿ ಬಹುತೇಕ ಎಲ್ಲಾ ಚಟುವಟಿಕೆಗಳಿಗೆ ಅನುಮತಿಯನ್ನ ಇಲ್ಲಿ ಕೊಡಲಾಗಿದೆ ಆದರೂ ಕೆಲ ಷರತ್ತುಗಳನ್ನ ಇಲ್ಲಿ ವಿಧಿಸಲಾಗಿದೆ ಹಾಗಾದ್ರೆ ಹಸಿರು ವಲಯದಲ್ಲಿ ಏನೆಲ್ಲ ಷರತ್ತುಗಳಿವೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಒಂದೊಂದೇ ಪಾಯಿಂಟ್ಸ್ನ ನಾವು ಸ್ಕ್ರೀನ್ ಮೇಲೆ ನೋಡಬಹುದು ಓಪಿಡಿ ಕ್ಲಿನಿಕ್ಗಳು ಕಾರ್ಯನಿರ್ವಹಣೆ ಮಾಡಬಹುದು ಓಪಿಡಿ ಕ್ಲಿನಿಕ್ಗಳಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು 6 ಅಡಿ ಅಂತರವನ್ನ ಕಾಯ್ದುಕೊಳ್ಳಲೇಬೇಕು ಬಹುತೇಕ ಎಲ್ಲಾ ಚಟುವಟಿಕೆಗಳಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಇದೆಲ್ಲದರ ಹೊರತಾಗಿ ರಾಜ್ಯದ 5 ಜಿಲ್ಲೆಗಳಲ್ಲಿ ಹೊಸ ಮಾರ್ಗಸೂಚಿಯೊಂದನ್ನು ಜಾರಿ ಮಾಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆಗಳನ್ನು ಒಂದು ಯೂನಿಟ್ ಅಂತ ಮಾಡಲಾಗಿದೆ ಈ 5 ಜಿಲ್ಲೆಗಳಲ್ಲಿ ಸಂಚಾರಕ್ಕೆ ಯಾವುದೇ ಪಾಸ್ನ ಅವಶ್ಯಕತೆ ಇರೋದಿಲ್ಲ ಉದ್ಯೋಗಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಆದರೆ ಬೆಳಗ್ಗೆ 7 ರಿಂದ ಸಂಜೆ 7 ರೊಳಗೆ ಮಾತ್ರ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಸಂಜೆ 7 ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ಈ 5 ಜಿಲ್ಲೆಗಳು ಸೇರಿದಂತೆ ರಾಜ್ಯದೆಲ್ಲೆಡೆ ಸಂಚಾರ ಸೇರಿದಂತೆ ಎಲ್ಲಾ ಚಟುವಟಿಕೆಗಳಿಗೂ ನಿರ್ಬಂಧ ಹೇರಲಾಗಿದೆ ವೆಲ್ಕಮ್ ಬ್ಯಾಕ್ ಇಂದು ಕವಿ ಕೆಎಸ್ ನಿಜಾರ್ ಅಹಮದ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ ವಯೋಸಹಜ ಕಾಯಿಲೆಯಿಂದ ನಿನ್ನೆ ನಿಧನರಾಗಿದ್ದ ನಿತ್ಯೋತ್ಸವ ಕವಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಅಂತ್ಯಕ್ರಿಯೆ ನೆರವೇರಲಿದೆ ಎಂದು ಸಿಎಂ ಯಡಿಯೂರಪ್ಪ ಕವಿ ನಿಜಾರ್ ಅಹಮದ್ ಅವರ ಅಂತಿಮ ದರ್ಶನ ಪಡೆಯಲಿದ್ದಾರೆ ಬಳಿಕ ಮುಸ್ಲಿಂ ಸಂಪ್ರದಾಯದಂತೆ ಕುಟುಂಬಸ್ಥರು ಜೆಸಿ ನಗರದ ಮುಸ್ಲಿಂ ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸಲಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇಂದು ಅಂತಿಮ ನಮನ ಸಲ್ಲಿಸೋದಕ್ಕೆ ಸಿಎಂ ಯಡಿಯೂರಪ್ಪನವರು ಕೂಡ ಆಗಮಿಸಿದ್ದಾರೆ ಹಾಗೆ ಇಂದು ಸಿಎಂ ಯಡಿಯೂರಪ್ಪ ಕವಿ ನಿಜಾರ್ ಅಹಮದ್ ಅವರ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ಳಲಿದ್ದಾರೆ ಬಳಿಕ ಮುಸ್ಲಿಂ ಸಂಪ್ರದಾಯದಂತೆ ಕುಟುಂಬಸ್ಥರು ಜೆಸಿ ನಗರದ ಮುಸ್ಲಿಂ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು